ಸಿಲ್ಲಿಗೂ ಬಂದಿದ್ದಾನಾ? ಅವರಿಬ್ಬರದ್ದು ಏನು ಸರ್ ಬಾಂಧವ್ಯ? ಎಂತೆಂಥ ಸಿನಿಮಾ ಮಾಡ್ತು ನಿಮ್ಗೆ ನಿಜವಾಗ ಹಳು ಬಂದ್ಬಿಡುತ್ತೆ. ಮೇರ್ಮುತ್ತರಿಂದ ಹಿಡಿದು ಬಂಗಾರ ಮನುಷ್ಯರವರೆಗೂ ಎಂತೆಂಥ ಸಿನಿಮಾಗಳು ಮಾಡಿದ್ರು ಸರ್. ಅವರಿಬ್ಬರ ಮಧ್ಯೆ ಏನು ವೈಮನಸ್ಯ ಇದು? ಯಾಕಂದರೆ ಮುರಳಿ ತಾಯಿ ತಮಿಳು, ಅವ್ರಿಗೆ ಇಬ್ಬರೇ ಹೆಂಡತಿಯರು. ಸಿರ್ಲಿಂಗ ಒಬ್ಬರು ಲಿಂಗ ಆಯಿತು, ಇನ್ನೊಬ್ಬರು ತಮಿಳರು, ಅವರೇ ಫುಲ್ ಕಂಟ್ರೋಲ್. ಸಿರ್ಲಿಂಗು ಎಲ್ಲರನ್ನೂ ಮುಗಿಸ್ದೆ ಯಾಕೆ ನಿನ್ನ ಮಗನ ಮತ್ತು ಪೃಥ್ವಿನ ಮುಗಿಸ್ಬಿಟ್ರೆ ಎಲ್ಲ ಹೋಗ್ಬಿಡೋರಲ್ಲ ಸಿನಿಮಾ. ಓಪನ್ ಹೇಳಿದ್ರು ಸರ್ ಆ ಸಿನಿಮಾ ಮಾತನ್ನು ಕೇಸಿನ ಕಲಾ ಮಾಧ್ಯಮ ರೂಪಿಸೋ ಪ್ರತಿಯೊಂದು ಕಾರ್ಯಕ್ರಮ ನೋಡಬೇಕು ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ಹೋದೆ ಮನೆಗೆ ಹೋದೆ, ಒಂದು ಎಷ್ಟೋ ಮಟ್ಟೆ ಇಟ್ಕೊಂಡು ಹೋದೆ ಸರ್. ಅವನ ದೇವೇ ದೊಡ್ಡಣ್ಣ ಪಿಕಪ್ ಆಯಿತು. ದೊಡ್ಡಣ್ಣ ಭದ್ರಾವತಿಯಿಂದ ಬಂದ ಅನ್ಕಾಣತ್ತೆ ಕರೆಕ್ಟ್. ಅವನು ಭದ್ರಾವತಿಯಲ್ಲಿ ಇದ್ದ, ಅವನು ಇನ್ನೂ ಬೆಂಗಳೂರು ಮನೆಗೇನೆ ಮಾಡಿರಲಿಲ್ಲ. ಸರಿ ಮಾಗಡಿ ರೋಡ್ಗೆ ಹೋಯ್ತು ಕಾರು. ಅಲ್ಲಿ ಸಂಗೀತಂ ಶ್ರೀನಿವಾಸರಾವ್ದು ಸಿನಿಮಾ ದೇವತಾ ಮನುಷ್ಯ ಹಾಡನ್ನಾಯಿತು. ಸಿದ್ಲಿಂಗ ಎಂದು ಕಾರ್ಲೇ ಕೂತಿದ್ರು, ಇಳಿಲಿಲ್ಲ ಸಿದ್ಲಿಂಗ. ಪ್ರೊಡಕ್ಷನ್ ಮ್ಯಾನೇಜರ್ನ ನೀವು ಹೋಗು ನೋಡು ಎಷ್ಟು ತಗದು ಕೇಳು, ಸುಧಾರಣೆ ಇದು ನಾವು ಮುಂಚೆನೇ ಫೋನ್ ಮಾಡಿದ್ದೆ ಸಿಂಗೀತಮ್ಗೆ ಈ ಥರ ಬಿಟ್ಕೊಡ್ಬೇಕು ಅಂತ ಅವ್ರು ಹೇಳಿದ್ದಾರೆ, ಹೋಗು ಅಂದರು. ನಾನು ಸುಮ್ಮನೆ ಹೋದೆ. ಅಣ್ಣವರು ಕೂತಿದ್ರು, ಸಿಂಗೀತಮ್ ಪರಿಚಯ ಮಾಡಿಕೊಟ್ರು. ನಂಗೆ ಅಣ್ಣವ್ರು ಇನ್ನೂ ಪರಿಚಯ ಆಗಿರಲಿಲ್ಲ ಅವಾಗ, ಯಾಕಂದರೆ ಸಂಭಾಮಿಗೆ ಆದಮೇಲೆ ಪರಿಶ್ರಮ ಮಾಡಿದ್ದು. ಸರಿ ಸಿಲ್ಲಿಗೂ ಬಂದಿದ್ದಾನಾ? ಅವರಿಬ್ಬರದ್ದು ಏನು ಸರ್ ಬಾಂಧವ್ಯ? ಎಂತೆಂಥ ಸಿನಿಮಾ ಮಾಡ್ತು ನಿಂಗೆ ನಿಜವಾಗ ಹಳು ಬಂದ್ಬಿಡುತ್ತೆ. ಮೇರ್ಮುತ್ತರಿಂದ ಹಿಡಿದು ಬಂಗಾರ ಮನುಷ್ಯರವರೆಗೂ ಎಂತೆಂಥ ಸಿನಿಮಾಗಳು ಮಾಡಿದ್ರು ಸರ್. ಅವರಿಬ್ಬರ ಮಧ್ಯೆ ಏನು ವೈಮನಸ್ಯ ಇದು? ಸಿದ್ಲಿಂಗು ಬಂದಿದ್ದಾನ ಅಂತ ಅಣ್ಣವರೇ ಹೇಳ್ತಾರೆ, ಈ ಮನುಷ್ಯ ಕಾರ್ಲೇ ಕೂತಿದ್ದಾನಲ್ಲ ಹಾಗೆ ಅಂತ. ಕಾರಣ ಇಷ್ಟೇ, ನಾವು ತುಂಬ ಚಿಕ್ಕವು ನಿಮ್ಮ ಮಾತಲ್ಲಿ ಆಡೋಕ್ಕೆ. ಆದರೆ ಬಂಗಾರದ ಮನುಷ್ಯ ಸೂಪರ್ ಹಿಟ್ ಆಗಿದ್ದು ರಾಜ್ಕುಮಾರ್ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಎಲ್ಲೂ ಪ್ರೆಸ್ಸಲ್ಲಿ ಸಿದ್ಲಿಂಗ್ ಏನು ಕೆಲಸದ ಬಗ್ಗೆ ಎಲ್ಲೂ ಬರೆದಿರಲಿಲ್ಲ. ಇದು ಅವರಿಗೆ ನ್ಯಾಚುರಲಿ ಅನಿಸುತ್ತಲ್ವಾ? ಅವರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತ ಕಾಣುತ್ತೆ. ಒಬ್ಬನಿಂದ ಆಗೋ ಕೆಲಸ ಇದು, ನಿರ್ದೇಶಕನೇ ಮೇಯ್ನ್ ಇದಕ್ಕೆ ಅಂತೇಳಿ ಅವರೇನು ಹೇಳಿದರು ಅವಾಗಿಂದ ಸ್ವಲ್ಪ. ಆದರೆ ರಾಜ್ಕುಮಾರ್ ಆ ಥರ ಇರಲಿಲ್ಲ. ಅವರು ಸಿಲ್ಗೂ ಬಂದಿದ್ದಾನ ಅಂತ ಅವರೇ ಬಂದು ಅವನು ಕರ್ಕೊಂಡು ಕಾಫಿ ಗಿಫಿ ಕುಡಿದು ಆಮೇಲೆ ಇವಳನ್ನು ಕರ್ಕೊಂಡು ಹೋದ್ವಿ ಸರ್. ಕುದುರೆ ಮುಖಕ್ಕೆ ಹೋದ್ವಿ, ಸಂಜೆ 6 ಗಂಟೆಗೆ ಸೇರಿದ್ವಿ ಸರ್ 6-7. ಅಲ್ಲಿ ಗೆಸ್ಟ್ ಹೌಸಲ್ಲಿ ರೂಮ್ಸ್ ಮಾಡಿದರು. ನಾನು, ದೊಡ್ಡಣ್ಣ ಒಂದು ರೂಮು, ಸಿದ್ಲಿಂಗಯ್ಯ ಮತ್ತು ಅವನ ಅಸೋಸಿಯೇಟ್ಸಲ್ಲಿ ಒಂದು ರೂಮು, ಸುಧಾರಣಿ ಮತ್ತು ಅವ್ರ ತಾಯಿಗೆ ಒಂದು ರೂಮು. ಅಲ್ಲ ಆಯಿತು, ಮಾನಸು ಬಳಿ 8 ಆಯಿತು, 8.5 ಆಯಿತು, 9 ಆಯಿತು, ಏನು ಸುದ್ದಿನೇ ಇಲ್ಲ, ಸುಡ್ಬಿಲ್ಲ, ಏನಿಲ್ಲ. ನೋಡಿದ್ರೆ ಹೀರೋನೇ ಬಂದಿಲ್ಲ, ನಮ್ಮನ್ನೆಲ್ಲ ಗುಡ್ಡೆ ಹಾಕಿ ಕರ್ಕೊಂಬಂದ್ಬಿಟ್ಟು ನನಗೋ ಸಿಟ್ಟು ಬಂದು, ಏನು ಸರ್ ನೀವು ಹೊಸ ಸಿನಿಮಾ ಮುಹೂರ್ತಕ್ಕೆ ಕೈ ಕೊಟ್ಬಿಟ್ಟು ಮುಚ್ಕೊಳ್ಳಯ ಸಾಕು, ಏನು ದೊಡ್ಡ ಮಹಾ ದೊಡ್ಡ ದೊಡ್ಡ ಸಿನಿಮಾನ ಅದು, ತರ್ಕ ಪರ್ಕ ಸುಮಿರೋ ಬರ್ತಾನೆ ಸುಮ್ಮನಿರು, ಆ ಸೋಳೆ ಮಗ ಹಾಗೆ ಅಂತ ಅವನಪ್ಪನ ಅಪ್ಪ ಮಗನೇ ಬೈಯೋದು. ಸರ್ ಇದು ನಾನು ಡೈರೆಕ್ಟ್ ಆ ಭಾಷೆ ಮಾತಾಡೋದು ತಪ್ಪಾಗಲ್ಲ ತಾನೆ? ಇಲ್ಲ ತಾನೆ, ಅವರೇ ನಾನೇ ಯಾಕೆ ಸುಳ್ಳು ಹೇಳಿ? ಅವರು ಮಗನ ಹತ್ರ ತಮಿಳೇ ಮಾತಾಡೋರು ಸರ್, ಯಾಕಂದರೆ ಮುರಳಿ ತಾಯಿ ತಮಿಳು, ಅವ್ರಿಗೆ ಇಬ್ಬರೇ ಹೆಂಡತಿಯರು. ಸರ್ ಲಿಂಗ ಒಬ್ಬರು ಲಿಂಗ ಆಯಿತು, ಇನ್ನೊಬ್ಬರು ತಮಿಳರು, ಅವರೇ ಫುಲ್ ಕಂಟ್ರೋಲ್. ಹಾಂ, ಅವರೇ ಫುಲ್ ಕಂಟ್ರೋಲ್. ಸರ್ ಲಿಂಗ ಬಂದ ಸರ್, ಅವನಿಗೂ ಮದುವೆಯಾಗಿ ಹೊಸ್ತು ಅಂತ ಕಾಣುತ್ತೆ. ಹೆಂಡತಿ ಬಂದ, ಚವಡಿಯ ಮಗನೇ ಇವಳ ಪೇರ್ ವೆಯ್ಟ್ ಪಣ್ರಂಗ ಹುಡುಗಾಟ ಆಡ್ತೇನೆ ಬಾಯ್ಗೆ ಬಂದ್ವಿ. ಸರಿ ಸಮಾಧಾನ ಮಾಡ್ಕೊಳ್ಳಿ ಸರ್, ಬಂದಾಯ್ತಲ್ಲ ಶೂಟಿಂಗ್ ಶುರು ಮಾಡೋಣ ಅಂತ. ಶೂಟಿಂಗ್ ಎಲ್ಲ ಆಯಿತು, 1-2 ಡೇಸ್ ಶೂಟಿಂಗ್ ಎಲ್ಲ ಆಯಿತು. 4 ಹೆಣ ಸುಡೋ ಶಾರ್ಟ್ ಅಷ್ಟೇ ಅದು. ಮುರುಳಿ ಎಲ್ಲರಿಗೂ ಕೊಳ್ಳಿ ಇಡ್ತಾನೆ, ಸುಧಾರಣೆ ಸತ್ವಾಗಿರ್ತಾಳೆ ಕೊಳ್ಳಿ ಇಡ್ತಾನೆ, ಆಮೇಲೆ ಅಶ್ವಥ್ ಬ್ರದರ್ ವಿಶ್ವನಾಥ್ರ ಅವನು ಸೊ ಅವಳು ಕೊಳ್ಳಿ ಇಡ್ತಾಳೆ, ಇನ್ಯಾರು 3 ಬಾಡಿಗೆ ಕೊಳ್ಳಿ ಇಡೋದು, ನಾನು ಅವನು ಕೊನೆಯಲ್ಲಿ ನಿಂತ್ಕೊಳ್ಳೋದು, ನಾನು ಫ್ರೇಮಲ್ಲಿ ಕೊನೆಯಲ್ಲಿ ನಿಂತ್ಕೊಳ್ಳೋದು, ನಾನು ಮುರುಳಿ ಇಬ್ಬರೇ. ಸಂಭವಾಮಿ ಇವಾಗ ಎಂಡ್ ಆಗುತ್ತೆ, ಎಂಡ್ ಶಾಟು ಸರ್, ಅಲ್ಲಾದ್ರೆ ಕುಂಬಳಕಾಯಿ ಆಯ್ತಾ. ಸಿನಿಮಾ ಫಸ್ಟ್ ಪ್ರಿಂಟ್ ಬಂತು, ಪ್ರಸಾದ್ ಲ್ಯಾಬಲ್ ಪ್ರೊಜೆಕ್ಷನ್ನು, ಫೋನ್ ಮಾಡಿದ್ರು, ಬಾರಯ್ಯ ನೀನು ನೋಡೋ ಸಿನಿಮಾ. ನೋಡಿದೆ. ಕೊನೆಯಲ್ಲಿ ಮುಂದೆ ಕೂತಿದ್ರು ಕೇಶನ್ ಗೌಡರು. ಹಾಂ, ಸಿದ್ಲಿಂಗು ಎಲ್ಲರನ್ನೂ ಮುಗಿಸ್ದೆ ಯಾಕೆ ನಿನ್ನ ಮಗನ ಮತ್ತು ಪೃಥ್ವಿನ ಮುಗಿಸ್ಬಿಟ್ರೆ ಎಲ್ಲ ಹೋಗ್ಬಿಡೋರಲ್ಲ ಸಿನಿಮಾ? ಓಪನ್ ಹೇಳಿದ್ರು ಸರ್ ಆ ಸಿನಿಮಾ ಮಾತನ್ನು ಕೇಶನ್ ಗೌಡರು. ಕೇಶನ್ ಗೌಡರು ದೊಡ್ಡವರು. ಹಾಂ, ಇಬ್ಬರನ್ನ ಯಾಕೆ ಮುಳಿಸ್ಬಿಟ್ಟೆ, ಅವ್ರನ್ನೂ ಮುಗಿಸಿದ್ರೆ ಸಂಭವಾಮಿ ಹೀಗೆ ಅವ್ರು ಭಾಳ ಬೇಜಾರಾಗ್ಬಿಟ್ಟಿತ್ತು. ಅಂದರೆ ಮಗನ ಹೈಲೈಟ್ ಮಾಡೋಕ್ಕೆ ಹೋಗಿ ಕತೆ ಹಾಳು ಮಾಡಿಬಿಟ್ಟಿದ್ರು. ಅಂದರೆ ಸಿದ್ಧಲಿಂಗನ ಟಚ್ ಇರಲಿಲ್ಲ ಸಿನಿಮಾಲಿ, ಅವರ ಟಚ್ ಇರಲಿಲ್ಲ ಸರ್. ಎಂತೆಂಥ ಸಿನಿಮಾ ಮಾಡಿದವರು, ಆ ಮಗ ಕಮರ್ಷಿಯಲ್ಲಾಗಿ ಬೆಳಿಬೇಕು ಅಂತ ಏನೇನೋ ಮಾಡಿಬಿಟ್ಟು ಸ್ವಲ್ಪ ಎಡವಟ್ಟಾಯಿತು, ಅದು ಹೋಗಲಿಲ್ಲ ಸಿನಿಮಾ.
ಅವ್ರ ಮಗ ತುಂಬ ಚೆನ್ನಾಗಿದ್ದಾನೆ, ಒಂದು ಎರಡು ಮೂರು ಸಿನಿಮಾ ಮಾಡಿ ಆ ಥರ ಭಾಳ ಚೆನ್ನಾಗಿದ್ದಾನೆ ಸರ್, ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಆ್ಯಕ್ಟ್ರು, ತಾತ ಅಂದರೆ ಪ್ರಾಣ ಅವನಿಗೆ. ಬಟ್ ಅವನು ಕನ್ನಡ ಕಲಿಸ್ಲಿಲ್ಲ ಸಿದ್ಧಲಿಂಗಯ್ಯ. ಕನ್ನಡ ಕಲಿಸಿದ್ದಿದ್ರೆ ಅವನ ಅಲ್ಲೇ ಬೆಳೆದವನು ಅಪ್ಪ, ಹಾಂ ಆ ಕಲ್ಚರೇ ಬಂದುಬಿಡ್ತು. ಸೊ ಇಲ್ಲಾಂದರೆ ಅಥರ್ವಾಗಿ ಕನ್ನಡ ಬಿಟ್ಟಿದ್ದಿದ್ರೆ ಹೇಳುವ ಸೂಪರ್ ಸ್ಟಾರ್, ಅಷ್ಟು ಚೆನ್ನಾಗಿ ಮಾಡ್ತಾನೆ ಆ್ಯಕ್ಟಿಂಗ್, ಒಳ್ಳೆ ಪರ್ಸ್ನಾಲಿಟಿ, ತುಂಬ ಚೆನ್ನಾಗಿದ್ದಾನೆ. ತಮಿಳಿಗೆ ಅಷ್ಟು ಒಳ್ಳೆ ಫೇಸ್ ಬೇಕಾಗಿಲ್ಲ, ವೇಸ್ಟು. ಅವರು ಕಪ್ಪಗಿದ್ರೇ ಮಾರ್ಕೆಟ್ ಚೆನ್ನಾಗಿ ಹೋಗೋದು. ಬೆಳಗಿರೋರು ಯಾವ ಇಲ್ಲೂ ಅದೇ ತಾನೇ, ದಿಗಂತ ತುಂಬ ಬೆಳಗ್ಗೆ ಅಂತ ಮಾರ್ಕೆಟ್ ಇಲ್ವಲ್ಲ, ಯಾವನ ಬಣ್ಣಕ್ಕೆ ಹೀರೋಯಿನೇ ಸಿಗಲ್ಲ ಅಂತಾರ, ಫ್ಯಾಕ್ಟ್ ಅಲ್ವಾ ಅದು. ಹಾಗಾಗಿ ನೆಕ್ಸ್ಟು ದೊಡ್ಡ ಘಟ್ಟನೇ ಪರಶುರಾಮ್. ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ, 89 ವಯಸ್ಸಿನೇ ಇರಬೇಕು. ಅದಕ್ಕೆ ಮುಂಚೆ ಮಾಲ್ಗುಡಿ ಮಾಡಿದೆ ಅಂತ ಕಾಣುತ್ತೆ, ಹೌದು. ಮಾಲ್ಗುಡಿ ಪರಶುರಾಮ್ ಆಲ್ಮೋಸ್ಟ್ ಸೇಮ್ ಟೈಮ್ ಅಂತ ಕಾಣುತ್ತೆ, ಐ ಆಮ್ ಕನ್ಫ್ಯೂಸ್ಡ್. ಅದು ಶಂಕರ್ನ ಜೊತೆ ಮಾಡಿದ ಕೆಲಸ ಮಾಲ್ಗುಡಿ ಡೇಸು, ಅದು ಚೆನ್ನಾಗಿತ್ತು. ಆಗೊಂಬೆಲೆಲ್ಲ ಮಾಡಿದ್ದು, ಹಾಂ ಮಾಲ್ಗುಡಿ ಡೇಸು. ಅದಕ್ಕೆ ಸೆಲೆಕ್ಷನ್ಗೆ ಎಲ್ಲರನ್ನೂ ಕರೆಸಿದ್ರು ಸಂಕೇತ್ಗೆ, ನಾನು ಹೋದೆ. ನನಗೆ ಪ್ರಿನ್ಸಿಪಾಲ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು, ಆಮೇಲೆ ಅರುಂಧತಿಯೇ ಟೆಸ್ಟ್ ಮಾಡಿದ್ರು ಹಿಂದಿ ಹೇಗಿದೆ ಅಂತ. ಓ ಫೈನ್, ಯು ಕ್ಯಾನ್ ಟಾಕ್ ಇನ್ ಹಿಂದಿ ವೆರಿ ವೆಲ್, ಯು ಕ್ಯಾನ್ ಡಬ್ ಯುವರ್ ಸೆಲ್ಫ್ ಅಂದರು. ಸಿಮ್ಮನಿಗಾಗಲಿಲ್ಲ, ಸಿಮ್ಮನ ಡಬ್ ಮಾಡಿಸಿದ್ರು, ನನಗೆ ನಾನೇ ಡಬ್ ಮಾಡಿದೆ. ಸೊ ಸೆಲೆಕ್ಷನ್ ಆಯಿತು, ವಿ ವೆಂಟ್ ಟು ಆಗೊಂಬೆ. ಅಲ್ಲಿ ಸ್ವಲ್ಪ ಕಷ್ಟನೇ ಆಯಿತು ಶಂಕರ್ನಾಗ, ಯಾಕಂದರೆ ಲೋಕಲ್ನ ಯೂಸ್ ಮಾಡಲಿಲ್ಲ ಅವನು. ಶಿವಮೊಗ್ಗದಿಂದೆಲ್ಲ ಕರೆಸ್ದ ಜೂನಿಯರ್ ಆರ್ಟಿಸ್ಟ್ ಥರ, ಅಲ್ಲಿ ಅಟ್ಮಾಸ್ಫಿಯರ್ಗೆ ಅದು ಅವ್ರಿಗೆಲ್ಲ ಸಿಟ್ಟಿತ್ತು, ಎಲ್ಲ ಊರಿನವ್ರಿಗೆ, ಎಲ್ಲ ಅಂಗಡಿ ಹೆಸರು ಆಗೊಂಬೆ ಆಗೊಂಬೆ ಅಂತ ಬಣ್ಣ ಬಳಿದು ಎಲ್ಲ ಚೇಂಜ್ ಮಾಡಿದ್ರಲ್ಲ. ಸೊ ಅದೊಂದು ಸ್ವಲ್ಪ ವೈಮನಸ್ಯ ಇತ್ತು, ಬಟ್ ಶಂಕರ್ ಮ್ಯಾನೇಜ್ಡ್. ಸೊ ಮಾಲ್ಗುಡಿ ವಾಸ್ ಎ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಬೆಳಗ್ಗೆಯಿಂದ ಸಂಜೆವರೆಗೂ ಶೂಟಿಂಗು, ಸಂಜೆ ಮೇಲೆ ಎಲ್ಲ ಫೈರ್ ಕ್ಯಾಂಪ್ ಮಾಡಿಕೊಂಡು ಕೂತ್ಕೊಂಡು ತಮಾಷೆ ಮಾಡುವ ಹಾಡುಗಳು ಹೇಳ್ಕೊಡೋದು. ಶಂಕರ್ನಾಗಿದ್ಬಿಟ್ರೆ ಬೇರೆ ಏನೂ ಬೇಡ ಸರ್, ಅಷ್ಟು ಜಾಲಿಗೋ ಪರ್ಸನ್, ಡೌನ್ ಟು ಅರ್ ಜಾಲಿಗೋ ಪರ್ಸನ್. ಸೊ ಕ್ರಿಯೇಟಿವಿಟಿ ಅಲ್ಲಲ್ಲೇ ಕ್ರಿಯೇಟಿವಿಟಿ. ಮಳೆ ಬಂದು ಶೂಟಿಂಗ್ ಇಲ್ಲಬಾರ್ದು, ಅದಕ್ಕೇನು ಮಾಡಬೇಕು, ಪೇಪರ್ ಬೋಟ್ ಮಾಡೋದು, ಆ ನೀರು ಹೋಗ್ತಿದ್ರೆ ಆ ಮಂಜುನ ಕರೆದು ಒಂದು ನೊಣ ಅದಕ್ಕೆ ಹಾಕೋ, ಒಂದು ಇದು ಗೊದ್ದ ಅದಕ್ಕೆ ಹಾಕೋ, ಅದೊಂದು ಶಾರ್ಟು ಮಳೆಯಲ್ಲು ಮಾಡೋದು, ಕ್ರಿಯೇಟಿವಿಟಿ ಅಷ್ಟು ಕ್ರಿಯೇಟಿವಿಟಿ ಎಲ್ಲ ಭಾಳ ಚೆನ್ನಾಗಿತ್ತು ಸರ್. ಮಾಲ್ಗುಡಿ ಡೇಸ್ ಎಲ್ಲ ಘಟಾನುಘಟಿಗಳೆಲ್ಲ ಇದ್ವಲ್ಲ ನಾವು, ಇಟ್ ವಾಸ್ ಎ ಟೀಮ್ ವರ್ಕ್, ಫ್ಯಾಮಿಲಿ ಥರ ಇತ್ತು. ಅದಾದಮೇಲೆ ಒಂದೇ ಒಂದು ಎಂಜಿನ್ ಟ್ರಬಲ್ ಅಂತ ಅನಂತ್ನಾಗ್ ಬಂದ, ಎಂಜಿನ್ ಟ್ರಬಲ್. ಅದರಲ್ಲಿ ಎಕ್ಸಿಬಿಷನ್ ಪ್ರೊಪ್ರೇಟರ್ ನಾನು, ಇದು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಪ್ರಿನ್ಸಿಪಾಲು, ಪಕ್ಕಾ ಕಚ್ಚೆ ಪಂಚೆ, ಇದು ವಿಭೂತಿ ಟೋಪಿ, ಟಿಪಿಕಲ್ ರೂರಲ್ ಪ್ರಿನ್ಸಿಪಾಲ್. ಎಂಜಿನ್ ಟ್ರಬಲ್ನಲ್ಲಿ ಇದು ಈ ಥರ ಹಾಕ್ತಾರಲ್ಲ ಟೈ, ನೆಕ್ ಟೈ, ಅದು ಇದು ಬೆಲ್ಟು, ಕೋಟು, ಸೂಟು, ಇದೇ ಚೇಂಜು, ಆ ಸ್ಟೈಲೇ ಚೇಂಜು. ನಾನು ಎಕ್ಸಿಬಿಷನ್ನಲ್ಲಿ ಲಾಟ್ರಿ ಎತ್ತೋದು ಪ್ರೈಸ್, ಆ ಎಕ್ಸಿಬಿಷನ್ ದೊಡ್ಡ ಅಲ್ಲಿ ಆಗೊಂಬೆ ಪ್ಲೇಗ್ರೌಂಡ್ ಮಾಡಿಸಿದ್ದ, ಅದ್ಭುತವಾಗಿ ಸೆಟ್ ವರ್ಕ್ ಎಲ್ಲ ಮಾಡಿಸಿ. ನಮ್ಮ ಇವನು ಫೇಮಸ್ಸು ಕ್ರಿಶ್ಚಿಯನ್ ಹುಡುಗ ಜಾನ್ ದೇವರಾಜ್, ಅವನ್ನ ಕರೆಸಿ ಆರ್ಟ್ ಡೈರೆಕ್ಷನ್ ಮಾಡಿಸಿದ್ದು ಅದ್ಭುತವಾಗಿ. ಅದೊಂದು 10 ಡೇಸ್ ತೊಗೊಂಡು ಸೆಟ್ ಮಾಡೋಕ್ಕೆ. ಸೊ ಅಲ್ಲಿ ಎಂಜಿನ್ ಟ್ರಬಲ್ಲು, ನಂದು ಅನಂತನಾಗ್ದು ಸೀನು. ಆ ಲಾಟ್ರಿ ಎತ್ತೀನಿ, ಆ ಲಾಟ್ರಿ ನಂಬರ್ಲಿ ಇವನು ಬಂದುಬಿಡುತ್ತೆ, ಕಂಗ್ರ್ಯಾಚುಲೇಷನ್ ಯು ಹ್ಯಾವ್ ಒನ್ ದಿಸ್ ಎಂಜಿನ್ ಅಂತ, ರೋಡ್ ಎಂಜಿನ್. ಅವನಿಗೆ 24 ಗಂಟೆ ಸಿಟ್ ತೊಗೊಂಡು ಓಡಬೇಕಿದ್ದಾನೆ ಅಂತ. ರೋಡ್ ಎಂಜಿನ್ ಬೆಸ್ಟ್ ಪ್ರೈಸ್, ಟಾರ್ ಆಗ್ತಾರಲ್ಲ ಅದು. ಅದು ರಾತ್ರಿ 1 ಗಂಟೆ ಎಕ್ಸಿಬಿಷನೆಲ್ಲ ಇತ್ತಲ್ಲ, ಅದೆಲ್ಲ ಸೀಕ್ವೆನ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಸ್ಟೇಜ್ ಮೇಲೆ ಲಾಟ್ರಿ ಎತ್ತೋದು, ಅನಂತನಾಗ್ ಸ್ಟೇಜ್ಗೆ ಬರೋದು, ತೊಗೊಂಡೋಗೋದು. ಅನಂತನಾಗ ಅಷ್ಟೊತ್ತಿಗಾಗಲೇ ಮಿನಿಸ್ಟರ್ ಆಗಿಬಿಟ್ಟಿದ್ದ ಅಂತ ಕಾಣುತ್ತೆ, ಫೈಲ್ಸ್ ಎಲ್ಲ ತಂದುಬಿಟ್ಟಿದ್ದ. ನಾನು ನಿಂತ್ಬಿಟ್ಟಿದ್ದೀನಿ, ಪೊಸಿಷನ್ ತೊಗೊಂಡ್ಬಿಟ್ಟಿದ್ದೀನಿ, ಕ್ಯಾಮ್ರಾ ಹಿಂದೆ ಕೂತಿದ್ದಾರೆ ಶಂಕರು. ಅನಂತ್ ಅನಂತ್ ಅಂತ ಹೇಳ್ಸಲ ಕರೆದ, ತಿರ್ಗಾ ನೋಡಲಿಲ್ಲ. ಅನಂತ್ ಶಾರ್ಟ್ ಹಿಡಿ ಬೇಗ ಬಾ ಅಂದ, ಕರಲಿಲ್ಲ, ಬರಲಿಲ್ಲ. ಸೀದಾ ಹೋದ, ಕಾಂಕ್ರೀಟ್ ಬೈದ, ಫೈಲ್ ನೆಸ್ದ, ಕರ್ಕೊಂಬಂದು ನಿಲ್ಲಿಸ್ದ. ಅನಂತ್ನಾಗ ಯಾವ ರಿಯಾಕ್ಷನೂ ಇಲ್ಲ, ನಕ್ಕೊಂಡೇ ಬಂದ. ಅರುಂಧತಿಗೆ ಇಷ್ಟ ಆಗಲಿಲ್ಲ, ಆಯಿತು, ಇಷ್ಟು ಕೆಡ್ದಾಗ ನಡ್ಕೋಬಾರ್ದಾಗಿತ್ತು ಅಣ್ಣಂಗಿತ್ತು. ಅವನು ಯಾರನ್ನೂ ಕೋಪ ಬಂದರೆ ಯಾರನ್ನೂ ಬಿಡಲ್ಲ ಸರ್. ಶಂಕರ್, ಯುವರ್ ವರ್ಕ್ ಈಸ್ ಓನ್ಲಿ ಟು ಟೇಕ್ ಕೇರ್ ಆಫ್ ದ ಕಾಸ್ಟ್ಯೂಮ್ಸ್, ಕೆಟ್ಲಾಸ್ಟ್ ಅಂದ. ಅವನು ವರ್ಕ್ ಈಸ್ ವರ್ಷಿಪ್ ಸರ್, ಅವನಿಗೆ ಇಷ್ಟಿಷ್ಟು ಟೈಮ್ ಆಗ್ಬಿಡ್ಬೇಕು ಅಷ್ಟೇ. ಸನ್ಸೆಟ್ ಎಷ್ಟು ಕಾಲ ಆಗುತ್ತಾ ಸರ್, ಆಗುಂಬೆ ಸಡನ್ನ ಮೋಡ ಬರುತ್ತೆ, ಸನ್ಸೆಟ್ ಶಾಟ್ ಎಷ್ಟು ಕಷ್ಟಪಟ್ಟ ಅಂದರೆ ಅದಕ್ಕೆ ಪುರಸ್ಕಾರ ಸಿಗ್ತಲ್ಲ ಅಂತಾರಾಷ್ಟ್ರೀಯ ಮಾಡಿದೆ, ಅದು ಕೊಡಬೇಕು. ಈವನ್ ಟುಡೇ ಅದು ಹಾಕಿದ್ರೆ ನೋಡ್ತಾ ಜನ ಕ್ಲಾಸಿಕ್. ದಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಶಂಕರ್ನಾಗ್ ಜೊತೆ. ಮಾಲ್ಗುಡಿ ಎಲ್ಲ ಆಯಿತು, ಆಮೇಲೆ
ಪಾರ್ಟಿ ಇಟ್ಟರು, ಪಾರ್ಟಿಗೂ ಹೋದೆ. ಅದಾದಮೇಲೆ ಅವರ ಟ್ರ್ಯಾಜಡಿ ಬಗ್ಗೆ ಹೇಳಲೇಬೇಕು. ಅವತ್ತು ಬೆಳಗ್ಗೆ 5:30 ನಾನು ಆಫೀಸ್ ಬೇರೆ ಹೋಗಬೇಕು, ಬೆಳಗ್ಗೆ 5:30 ಹಾಲ್ ತರಬೇಕು ನಂದಿನಿ ಕೌಂಟ್ರಲ್ಲಿ. 8th Main Road ಮಲ್ಲೇಶ್ವರದಲ್ಲಿ ಹೋದೆ. ಹೋದರೆ ಅಲ್ಲಿ ಏನಣ್ಣ ಇಲ್ಲೇ ಇದ್ದೀರಾ, ಹೋಗ್ಲಿಲ್ವಾ, ಎಲ್ಲಿಗಪ್ಪ ಹೋಗಬೇಕು, ಶಂಕರಣ ಹೋಗ್ಬಿಟ್ರೋಣ ಅಂತ. ಏನೇ ಮಾತ್ರ ಶಂಕರಣ ಆಕ್ಸಿಡೆಂಟ್ ಹೋಗ್ಬಿಟ್ರೋಣ, ಎಲ್ಲಿ, ಎಲ್ಲೋ ದಾವಣಗೆರೆ ಹತ್ರ, ದುರ್ಗಾ ದಾವಣಗೆರೆ ನೋಡ್ರಿ. ನಾನು ಹಾಲ್ ಕವರು ಅಲ್ಲೇ ಇಟ್ಬಿಟ್ಟು ಹುಚ್ಚಂತರ ಹೊರಟೋದೆ ಸರ್. ಹೊಸೂರು ರೋಡು ಕಂಟ್ರಿ ಕ್ಲಬ್ಗೆ 2 ಬಸ್ ಚೇಂಜ್ ಮಾಡ್ಕೊಂಡು ಹೋದೆ. ಯಾರೂ ಇರಲಿಲ್ಲ. ಇನ್ನೂ ಆಗ್ತಾನೆ ಸುದ್ದಿ ಬಂತಲ್ಲ, ಬಾಡಿ ಬರಬೇಕು ಅಲ್ಲಿಂದ. ಒಬ್ಬರು ಆಗ ಬಂದರು, ಒಬ್ಬರು ವಿಷ್ಣುವರ್ಧನ್ ಭಾರತಿ ಎಲ್ಲ ಬಂದರು, ಬಂದರು ಬಂದರು. ಪ್ರೆಸ್ ಎಲ್ಲ ಬಂತು. ರಾತ್ರಿ 8:00 ಬಂತು ಕಳೆವರ. ಅವನ ಡ್ರೈವರು ಶಂಕರ್. ಏತನ ಮಧ್ಯೆ ಅರುಂಧತಿನ ಶಿಫ್ಟ್ ಮಾಡಿಬಿಟ್ಟಿದ್ರು. ಮಗುಗೆ ಒಂದು ಸ್ಕ್ರ್ಯಾಚೂ ಇಲ್ಲ ಸರ್. ಮಗಳಿಗೆ ಮಧ್ಯದಲ್ಲಿ ತೊಟ್ಟಲು ಥರ ಮಾಡಿ ಮಲಗಿಸಿದ್ರು, ಒಂದು ಸ್ಕ್ರ್ಯಾಚೂ ಇಲ್ಲ. ಇವರು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅಡ್ಮಿಟ್ ಮಾಡಿದರು ಇಬ್ಬರನ್ನ. ರಾತ್ರಿ 8:00-9:00 ಬಂತು ಬಾಡಿ. ರೋದನ ಕೇಳೋಕ್ಕಾಗಲಿಲ್ಲ. ಯಾವ ರೋದನ ಅಂದರೆ ಡ್ರೈವರ್ ಮಗ. ರಾತ್ರಿ ಎಲ್ಲ ತಣ್ಣಿ ಪೊಟ್ಟಿಟ್ಟು ವರ್ಮಣಿಕೆ ಅಪ್ಪ ತುಂಬಿರಿಂದ ಹೇಳ್ತೀನಿ ಪೈಟು ಕೊನ್ನುಟ್ಟೇಡ ಕೊನ್ನುಟ್ಟೇಡ ಅಂತ ಕಿಚ್ಚಾಡ್ತಾನೆ. ವರ್ಮವರೆಗೂ ಪಾರ್ಟಿ ಪಣ್ಣಿಟ್ಟು ಹಿಂಗಪ್ಪ ತುಂಗಿರಿಂದಾರೆ ಅವನು ಹೇಳ್ತೀನಿ ಪೈರಕ್ಕೆ ಸಾವಡ್ ಚಿಟ್ಟಿ ಅಂತ ಗೋಳ ಆಡ್ತಾನ. ಅವನ ಸಮಾಧಾನ ಮಾಡಿದ್ರು ಅಂದರೆ ಮಲಗಿದ್ದವ್ರು ನೆಪ್ಸ್ಕರನು ಸಾಯಿಸ್ಬಿಟ್ಟಿಲ್ಲ ಅಂತ. ಅವನು ಸತ್ತು ಹೋಗಿದ್ದೆ, ಇವನು ಸತ್ತು ಹೋಗಿಬ್ಬರು ಸತ್ತು ಹೋಗಿದ್ದಾರಲ್ಲ. ಡ್ರೈವರು ಶಂಕರ್ ಇಬ್ಬರು ಸಮಾಧಾನ ಮಾಡಿದ್ರು. ರಾತ್ರಿ 10:00 ವಿಲ್ಸನ್ ಗಾರ್ಡನ್ಗೆ ಬಂದು ಮುಗೀತು. ಅರುಂಧತಿ ಕೊನೆ ಆಸೆ ಏನು ಅಂದರೆ ಶಂಕರ್ನಾಗ್ದು ಮುಂದಿನ ಕೂದಲು ಒಂದು 2 ಕಿತ್ಕೊಡ್ಬೇಕು ಅಂತ. ಡೆಡ್ ಬಾಡಿಯಿಂದ ಕೂದಲನ್ನ ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅವಳಲ್ಲಿಂದ ಕೊನೆ ಆಸೆ ಯಜಮಾನನ ತಲೆ ಕೂದಲು ನಾನು ಬೇಕು ಅಂತ. ಎಲ್ಲರೂ ಕೇಳಿದ್ದೀರ ಈ ಆಸೆಗಳನ್ನ. ಆ ಒಂದು ಇಮೋಷನ್ ಟಚ್ಗೆ ಬೇರೇನೂ ಕೇಳೋಕ್ಕಾಗಲ್ಲ. ಕೂದಲು ಶಾಶ್ವತವಾಗಿ ಇಟ್ಕೋಬೋದಲ್ವ? ಬೇರೇನೂ ಕೇಳೋಕ್ಕಾಗಲ್ವಲ್ಲ ಸರ್. ಬೆರಳು ಕೇಳೋಕ್ಕಾಗುತ್ತಾ, ಕೈ ಕಾಲು ಕೇಳೋಕ್ಕಾಗುತ್ತಾ? ಇಲ್ಲ, ತಲೆ ಕೂದಲು. ಈ ಥರ ಶಂಕರ್ನಾಗ್ದು ಘೋರವಾದ ಅಂತ್ಯ. ಮನೆಗೆ ಬರೋ ಹೊಟ್ಟದಿಗೆ ರಾತ್ರಿ 11:30-12 ಆಗಿತ್ತು. ಯಾರೂ ಏನೂ ಮಾತಾಡಲಿಲ್ಲ. ಗೊತ್ತಿತ್ತು ಹುಚ್ಚ ಹೋಗಿರ್ತಾನೆ ಅಲ್ಲಿಗೆ ಅಂತ ನಮ್ಮಪ್ಪನಿಗೂ ಗೊತ್ತಿತ್ತು. ಹಾಗಾಗೋಯ್ತು ಶಂಕರ್ನಾಗ್ದು. ಅದರ ದೆನ್ ಬೇರೆ ಮಾಲ್ಗೂರು ಡೇಸ್ ಮತ್ತು ಆಕ್ಸಿಡೆಂಟ್ ಬೇರೆ ಏನಾದ್ರು ಒಡನಾಟ ಶಂಕರ್ನಾಗ್ ಜೊತೆ? ಮಾಲ್ಗೂರು ಡೇಸ್ ಸೆಕೆಂಡ್ ಪಾರ್ಟ್ ಶುರು ಮಾಡಿದ್ರು. ಸೆಕೆಂಡ್ ಪಾರ್ಟ್ ಶುರು ಮಾಡಿದಾಗ ಪ್ರೊಡ್ಯೂಸರ್ ಚೇಂಜ್ ಆಗಿಬಿಟ್ಟಿದ್ರು. ಪ್ರೊಡ್ಯೂಸರು ಅವರೇ ಇರಲಿಲ್ಲ, ಬೇರೆಯವ್ರು ಚೇಂಜ್ ಆಗಿದ್ದರು. ಡೈರೆಕ್ಷನ್ ಬಂದು ಕವಿತಾ ಲಂಕೇಶ್, ಲಂಕೇಶ್ ಮಗಳು. ನಾನು ಅರುಂಧತಿಗೆ ಫೋನ್ ಮಾಡಿದೆ, ಏನು ಮಾಲ್ಗುಡಿ ಪಾರ್ಟ್ ಟು ಅನೌನ್ಸ್ ಆಗಿದೆಯಲ್ಲ ಅಂತ. ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಸರ್, ಹಾಗೆ. ಸೊ ನಾವ್ಯಾರು ಇನ್ವಾಲ್ವ್ ಇಲ್ಲ, ನನಗೆ ಗೊತ್ತಿಲ್ಲ ಸರ್ ಅಂದರು. ನನಗೆ ಆ ಟಚ್ ಹೋಗಬಾರ್ದು ಅಂತ ಕವಿತಾಗೆ ಫೋನ್ ಮಾಡಿದೆ. ನೋ ಸರ್, ಇಟ್ ಇಸ್ ಆಲ್ ನ್ಯೂ. ಆ ಥರ ಶಂಕರ್ ಮಾಡಿದ ಥರ ಇಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸಾರಿ, ಇಟ್ಸ್ ಓಕೆ ಅಂತ. ಅಲ್ಲಿಗೆ ಶಂಕರ್ನಾಗ್ ಜೊತೆ ವರ್ಕ್ ಮಾಡಿದ್ದು ಮಾಲ್ಗುಡಿ ಒಂದು ಅದೇ ಅನುಭವ ಅಷ್ಟೆ. ಬಟ್ ಮನುಷ್ಯನಿಗೆ ಮಲ್ಲೇಶ್ವರದಲ್ಲಿ ಅವನು ಇದ್ದಿದ್ದರಿಂದ ಒಡನಾಟ ಇತ್ತು. ನಾಟಕಕ್ಕೆಲ್ಲ ಹೋಗ್ತಿದ್ದೆ, ನೋಡಿ ಸ್ವಾಮಿ ನವಿರುದಾಗಿ ನಾಟಕನ ಹೋಗ್ತಿದ್ದೆ, ಹಾಗೆ ಪರಿಚಯ ಇತ್ತು. ಅದರಿಂದ ಇದು ಅದೃಷ್ಟ ಅಷ್ಟೆ ನನಗೆ ಅವನ ಜೊತೆ ಕೆಲಸ ಮಾಡೋಕ್ಕೆ. ಮಾಲ್ಗುಡಿ ಅಷ್ಟು ಸೇರಿರು ಸಿನಿಮಾ ಅಷ್ಟು. ವಂಡರ್ಫುಲ್ ಹ್ಯೂಮನ್ ಬೀಂಗ್ ಸರ್. ಅವ್ರ ಕನಸು ಕೇಳಿಬಿಟ್ಟು ಸುಸ್ತು ಹೋಗ್ಬಿಡ್ತೀರ. ಆವಾಗ ಇವರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ರು ಕಾಣುತ್ತೆ. ನಂದಿ ಬೆಟ್ಟ ಪಕ್ಕ ಸ್ಕಂದಗಿರಿ ಅಂತಿದೆ, ಗೊತ್ತಾ ನಿಮಗೆ? ಇಟ್ಸ್ ಎ ಬ್ಯೂಟಿಫುಲ್ ಸ್ಪಾಟ್ ಫಾರ್ ಇದು ಸನ್ರೈಸ್ ನೋಡೋಕ್ಕೆ. ಬೆಳಗ್ಗೆ 4 ಗಂಟೆಗೆ ನಾವು ಹೋಗಿದ್ದೀವಿ ಸರ್, 4 ಗಂಟೆಗೆ ಬುಷ್ ಒಳಗೆಲ್ಲ ಒಮ್ಮೆಲೆ ಹೋಗಬೇಕು. ಅದ್ಭುತವಾದ ದೃಶ್ಯ ಅದು. ನವಂಬರ್ ತಿಂಗಳಲ್ಲಿ ಹೋದರೆ ಸ್ಕಂದಗಿರಿಗೂ ಮತ್ತು ನಂದಿ ಬೆಟ್ಟಕ್ಕೂ ರೋಪ್ ವೇ ಮಾಡಬೇಕು ಅಂತ. ಒಳ್ಳೆ ಇದಾಗತ್ತೆ, ಟೂರಿಸ್ಟ್ ಅಟ್ರಾಕ್ಷನ್ ಆಗುತ್ತೆ, ಬೇಕಾದ ದುಡ್ಡು ಹುಟ್ಟುತ್ತೆ, ಅದೊಂದು. ಪ್ಲಸ್ ನಂದಿ ತಪ್ಪಲಲ್ಲಿ ಫಿಲ್ಮ್ ಸಿಟಿ ಮಾಡಬೇಕು ಅಂತ. ಎರಡು ಅಪಾರವಾದ ಕನಸು ಇಟ್ಕೊಂಡಿದ್ದ, ಎರಡೂ ವರ್ಕೌಟ್ ಆಗಲಿಲ್ಲ. ಪೊಲಿಟಿಕಲಿನೂ ಆಗಲಿಲ್ಲ, ಇವನಿಗೆ ಆಯಸ್ಸು ಇರಲಿಲ್ಲ. ಅದಾಗಿದ್ದರೆ ಬೇರೇನೋ ಆಗ್ಬಿಡ್ತಿದ್ದೆ. ರಾಮೋಜಿ ಏನೂ ನಿಂತಿರಲಿಲ್ಲ. ರಾಮೋಜಿ ತಲೆ ಮೇಲೆ ಹೊಡೆದಂಗೆ ಮಾಡ್ತಿದ್ದೆ ಸರ್. ರವಿಚಂದ್ರನ್ ಹೆಸರುಘಟ್ಟ ಹತ್ರ ಕೇಳಿದ್ದ, ಅಲ್ಲಿ ಸ್ಟೋನ್ ಮೇಡೋ ಅಂತ ಮನೆ ಇದೆ, ಅಲ್ಲಿ ಪಕ್ಕದ ದೊಡ್ಡ ಜಾಗ ಇದೆ. ಸ್ಟೋನ್ ಮೇಡೋ ಪರ್ಮನೆಂಟ್ ಸಿನಿಮಾ ಶೂಟಿಂಗೇ ಕೊಡ್ತಾಯಿದ್ರು, ಇವಾಗ ಗೊತ್ತಿಲ್ಲ. ಅಲ್ಲಿ ಮಾಡಬೇಕು ರವಿಚಂದ್ರ ಪ್ಲ್ಯಾನ್ ಮಾಡಿದರು, ಅದೂ ಆಗಲಿಲ್ಲ.
ಇದು ಶಂಕರ್ನಾಗ ಇದು ಕನಸು ಏನು ವರ್ಕೌಟ್ ಆಗಿಲ್ಲ. ಆಮೇಲೆ ಏನೋ ಜೆ ಪಿ ನಗರಲ್ಲಿ ಅರುಂಧತಿ ತನ್ನ ಒಂದು ವೈಯಕ್ತಿಕ ಥಿಯೇಟ್ರು ಲಿಂಕ್ ಇರೋದ್ರಿಂದ ಅದ್ಭುತವಾದ ಥಿಯೇಟ್ರ್ ಮಾಡಿದ್ರು. ರಂಗಶಂಕರ ಚೆನ್ನಾಗಿ ಹೋಗ್ತಾ ಇದೆ. ಅವರ ಶಂಕರ್ನಾಗ ಹೆಸರಲ್ಲಿ ಒಂದು ಥಿಯೇಟ್ರ್ ಶಂಕರ್ನಾಗ ಥಿಯೇಟ್ರ್ ಅಂತ ಎಮ್ ಜಿ ರೋಡ್ಲೇ ಇದೆಯಲ್ಲ, ಇವನ್ ಟುಡೇ ಹಾಗೆ ಇದೆ, ಅದು ಕಾರ್ಪೊರೇಷನ್ ಬಿಲ್ಡಿಂಗ್ ಅಲ್ಲಿದೆ. ಸೊ ಶಂಕರ್ನಾಗ ಹೆಸರು ಶಾಶ್ವತ. ಅದು ಬರೀ ಆಟೋ ರಿಕ್ಷಾ ಡ್ರೈವರಿಂದ ಆಗಿದೆ ಅಂತಲ್ಲ, ಅವ್ರ ಕೆಲಸ ಗೊತ್ತಿರೋರು ಎಲ್ರಿಗೂ ಗೊತ್ತು ಶಂಕರ್ನಾಗ ಏನು ಅಂತ. ಸೊ ಒಂಥರ ಎರಡು ವಿಚಿತ್ರವಾದ ವ್ಯಕ್ತಿತ್ವ, ಅಣ್ಣ ತಮ್ಮಂದರು, ಅವರ ಸ್ಟೈಲೇ ಬೇರೆ ಇವ್ರ ಸ್ಟೈಲೇ ಬೇರೆ. ಆ ಥರ ಮುಂದೆ ಕೇಳಿ ಸರ್. ಹಾಂ, ಪರಶುರಾಮ್ಗೆ ನಾನು ಆಫೀಸಲ್ಲಿ ಕೆಲಸ ಮಾಡ್ತೀನಿ ಹೇಳಿದ್ನಲ್ಲ, ಫೋನ್ ಬಂತು. ಈ ಥರ ನಾಳೆ ಮುಹೂರ್ತ ಇದೆ ಅಣ್ಣ ಅವ್ರದ್ದು ಸಿನಿಮಾ, ನೀಡ್ಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ಇದೆ ಮೇವಕ್ರಿ ಸರ್ಕಲ್ನಲ್ಲಿ, ಅಲ್ಲಿ ಮುಹೂರ್ತ ಇದೆ, ತಾವು ಬರಬೇಕು ಅಂತ. ನಾನು ನಂಬಲಿಲ್ಲ, ಯಾರೋ ಮಿಸ್ಚೀಫ್ ಮಾಡ್ತಿರಬೇಕು ನನ್ನನ್ನು. ಇದ್ದಕ್ಕಿದ್ದಾಗೆ ಅಣ್ಣ ಅವ್ರ ಕಂಪ್ನೀಲಿ ನನ್ನನ್ನು ಅವ್ರು ಪರಿಚಯನೂ ಮಾಡಿಕೊಂಡಿಲ್ಲ, ನಾನು ಅವರ ಇಂಡಸ್ಟ್ರಿ ಅವರ ಸಂಸ್ಥೆಯಲ್ಲಿ ಸಿನಿಮಾನೇ ಮಾಡಿಲ್ಲ. ಹಾಗಿದ್ದಾಗ ಏಕ್ದಮ್ ನನಗೆ ಫೋನ್ ಬರೋದು, ಅದು ನನ್ನ ಫೋನ್ ನಂಬರ್ ಆಫೀಸ್ ಫೋನ್ ನಂಬರ್ ತಿಳ್ಕೊಂಡು ಫೋನ್ ಮಾಡ್ತಾರೆ ಅಂದರೆ ನಾನು ನಂಬಲಿ. ಯಾರೋ ಮಿಸ್ಚೀಫ್ ಯಾರ್ರೀ ಅದು, ತಮಾಷೆ ಮಾಡೋಕ್ಕೂ ಮಿತಿ ಇರಬೇಕು ಫೋನ್ ಇಟ್ಬಿಟ್ಟೆ. ತಮಾಷೆ ಮಾಡೋಕ್ಕೂ ಅದು ನಮ್ಮ ಕನಸಲ್ಲೂ ಇಲ್ಲ ಸರ್, ರಾಜ್ಕುಮಾರ್ ಯಾಕೆ ಮಾಡ್ತೀವಿ ಅಂತ ಕನಸು ಎಕ್ಸ್ಪೆಕ್ಟೇ ಮಾಡಿರಲಿಲ್ವಲ್ಲ. ಶಂಕರು ಅನಂತು ಅವ್ರದೆಲ್ಲ ಬಿಡಿ, ಥಿಯೇಟ್ರ್ ಹಚ್ಚಿದ್ದು ಆಯಿತು, ಬಟ್ ರಾಜ್ಕುಮಾರ್ ಜೊತೆ ನಾನು ಆ್ಯಕ್ಟ್ ಮಾಡೋದು ಅಂದರೆ ಹೈಲಿ ಇಂಪಾಸಿಬಲ್ ಅಂತ ಮನಸ್ಸಲ್ಲಿ ಬಂದ್ಬಿಟ್ಟಿದ್ದೆ ನನಗೆ. ಯಾಕಂದರೆ ಅಶ್ವಥ್ ವಾಸ್ ಅ ಪರ್ಮನೆಂಟ್ ಫಾದರ್ ಫಾರ್ ರಾಜ್ಕುಮಾರ್. ನನಗೆ ಕ್ಯಾರೆಕ್ಟರ್ ಏನು ಗೊತ್ತಿಲ್ಲ, ರಾಜ್ಕುಮಾರ್ ಸಿನಿಮಾಲಿ ನಿಮ್ಗೊಂದು ಅವಕಾಶ ಇದೆ ನಾಳೆ ಮುಹೂರ್ತಕ್ಕೆ ಬನ್ನಿ ಅಂತ ಅಷ್ಟೇ ಹೇಳಿದ್ದು. ನಾನು ಫೋನ್ ಇಟ್ಬಿಟ್ಟೆ. ತಿರ್ಗಾ ಕಾಲ್ ಬಂತು, ಸರ್ ವಜ್ರೇಶ್ವರಿಂದ ಮಾಡ್ತಾ ಇರೋದು, ನಿಮಗೆ ಒಂದು ಪಾತ್ರ ಇದೆ ನಾಳೆ ಬರಬೇಕು ಅಂತ. ಸರಿ, ಒಂಥರ ಭಯನೂ ಇತ್ತು, ಜೊತೆಗೆ ಹೆಂಗಪ್ಪ ನಾಳೆ ಯಾವ ರೀತಿ ಹೋಗೋದು, ನಾನು ಯಾವ ರೀತಿ ಹೋಗೋದು ಅಂತ ಭಯ ಆಯಿತು. ಸರಿ, ಆಫೀಸ್ಲಿ ಬೇರೆ ಪಕ್ಕ ಕಮರ್ಷಿಯಲ್ ಸಿನಿಮಾ ಬೇರೆ ಮಾಡ್ತಾ ಇದ್ದೀನಿ, ನಮ್ಮ ಬಾಸು ನಾರ್ತ್ ಇಂಡಿಯನ್ ಹಿಂದಿಯವರು ಭಾರ್ಗವ ಅಂತ. ಹಾಂ, ಅದು ಚೇರ್ಮನ್ ಬೇರೆ ಕನ್ನಡ, ನಾನು ನನ್ನ ಡಿಪಾರ್ಟ್ಮೆಂಟ್ಲು ಬಾಸು ಹೇಳಿದೆ, ಹಿಂದಿಲೇ ಮಾತಾಡಿದೆ, ಮುಜೆ ಏಕ್ ಮೌಕಾ ಮಿಲಾ ಹೇ ರಾಜ್ಕುಮಾರ್ ಕೆ ಸಾಥ್ ಕಾಮ್ ಕರ್ನೆ ಕೆ ಲಿಯೆ ಮೇ ದಸ್ ದಿನ ತಕ್ ಚುಟ್ಟಿ ಮೇ ಜಾ ರಹಾ ಹೂನ್. ಐಸಾ ಕೈಸಾ ಪೂತೆ ಹೋ ಚುಟ್ಟಿ, ಅರೆ ಪೂಛನಾ ಹೀ ಪೂಛನಾ ಹೀ ಪಡ್ತಾ ಹೈ ನಾ, ಆಪ್ ಮೇರಾ ಬಾಸ್ ಹೈ ನಾ, ಪೂಛನಾ ಹೀ ಪಡ್ತಾ ಹೈ, ಅಗರ್ ನಾ ತೋ ಮೇ ಹಾಕ್ ಕರ್ಕೆ ಆಊಂಗಾ, ಅಗರ್ ಆಪ್ ನಾ ಕಹೋ ತೋ ಮೇ ಹಾಕ್ ಕರ್ಕೆ ಜಾಊಂಗಾ. ಅವ್ನು ಹೇಳ್ಕೊಂಬಿಡ, ನೀವು ಇಲ್ಲ ಅಂದರೆ ನಾನು ಹಾಗೆ ಹೊಡೋಗ್ತೀನಿ ಅನ್ಕೊಂಬ, ನಾ ಹಂಗಿದ್ರೆ ನೀವು ನಾ ಅದನ್ನು ಹಾಕ್ಕೊಂಡು ಹೋಗ್ತೀನಿ ಅಂದರೆ ಹೋಗ್ತೀನಿ ಶೂಟಿಂಗ್ ಅಂತ ಹೇಳಿದ. ಅವಂಗೆ ಅರ್ಥ ಆಗಿಲ್ಲ ಅವನಿಗೆ. ಮನೆ ಸರ್ 10 days, ಮನೆ ಸರ್ ಬೆಳಗ್ಗೆ 8:00 ನಾನು ಸ್ವಲ್ಪ ಏನಂತಾರೆ ಅಣ್ಣವ್ರ ಮುಂದೆ ಹೆಂಗೆ ಕಾಣಿಸ್ಬೇಕು ಅನ್ನೋದು ಇತ್ತಲ್ಲ, ನಾನು ಮದುವೆ ಸೂಟ್ ಹಾಕ್ಕೊಂಡು ಹೋಗಿದೆ ಸರ್. 77ನೇ ಇಸ್ವಿಲಿ ಮದುವೆ ಆಗಿದ್ದು, 88ನೇ ಇಸ್ವಿಗೆ 11 ವರ್ಷ ಆದಮೇಲೆ ಅದೇ ಸೂಟ್ನ ಹಾಕ್ಕೊಂಡು ಹೋದೆ ಸರ್, ಟಿಪ್ ಟಾಪಾಗಿ ಸೂಟ್ ಹಾಕ್ಕೊಂಡು ಹೋದೆ. ನನಗೆ ಖುಷಿ ಕೊಟ್ಟಿದ್ದೀನಿ ಅಂದರೆ ಎಂಟ್ರೆನ್ಸ್ನಲ್ಲೇ ಹಾರ ಹಾಕ್ತಾರೆ, ಯಾರು ಪುನೀತ್ ರಾಜ್ಕುಮಾರ್ ಹಾರ. ನನಗೆ ಇನ್ನು ಏನು ಗೊತ್ತೇ ಇಲ್ಲ, ನಾನು ಏನು ಪಾತ್ರ ಮಾಡ್ತೀನಿ ಡಿಸೈಡ್ ಮಾಡಿಬಿಟ್ಟು ಯಾರು ಪಾತ್ರಕ್ಕೆ ಹೋದೆ. ಹೋದರೆ ಅಣ್ಣಾರಿದ್ದರು, ಎದ್ದು ನಿಂತ್ಕೊಂಡ್ರು, ನಮಸ್ಕಾರ ಕುಡಿದು ಕುಡಿದು ವಿದ್ಯಾವಂತರು ನಮಸ್ಕಾರ ಮಾಡಿಕೊಡ್ದು ಹಾಗೆಲ್ಲ ಅಂದರು. ಸರ್ ನನಗೆ ತುಂಬ ಮುಜುಗರ ಮಾಡ್ತಾಯಿದ್ರು, ದಯವಿಟ್ಟು ನಂಗೆ ಆಶೀರ್ವಾದ ಮಾಡಿ. ಅದು ನನಗೆ ಗೊತ್ತಿರೋ ಅಳು ಬಂದ್ಬಿಟ್ರು ಸರ್. ಮತ್ತು ಶಿವರಿಂಗ್ ಬರೋ ಸರ್ ಹತ್ರ ಹೋದರೆ, ಯಾಕಂದರೆ ಅಷ್ಟು ದೊಡ್ಡ ವ್ಯಕ್ತಿಗೆ ನಾನು ಯಾರ್ಯಾರೂ ಅಲ್ಲ, ಎದ್ದು ನಿಂತ್ಕೋತಾರಲ್ಲ ಎಷ್ಟು ನಮಗೆ ಶೇಮ್ ಅಲ್ವಾ ಅದು. ನಮಸ್ಕಾರ ಮಾಡಿದೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದರು. ಆಮೇಲೆ ಕಾಫಿ ಬಂತು, ಸೋಮಶೇಖರ್ ಬಂದರು, ಎಲ್ರಿಗೂ ಅಸೋಸಿಯೇಟ್ ಹುಡುಗ ಬಂದು, ಇವತ್ತು ದೊಡ್ಡ ವ್ಯಕ್ತಿ ಆಗಿಬಿಡ್ಯಾನಪ್ಪ ಅವನು, ಕನ್ನಡ ಸಿನಿಮಾ ಚಿತ್ರರಂಗ ಸಿನಿಮಾ ಇದಕ್ಕೇನೋ ಪ್ರೆಸಿಡೆಂಟನ ಆಗಿಬಿಡ್ಯಾನಲ್ಲ, ಸುನೀಲ್ ಪುರಾಣಿಕ್ ಅಕಾಡೆಮಿ ಅಧ್ಯಕ್ಷ, ಕನ್ನಡ ಸಿನಿಮಾ ಅಕಾಡೆಮಿ, ಹಾಂ ಅಕಾಡೆಮಿ ಅದು ಅಧ್ಯಕ್ಷ ಈಗ ಅವನು. ಅವನು ಅದಕ್ಕೆ ಅಸೋಸಿಯೇಟ್, ಅದು ಹೆಸರು ಅಂದರೆ ಕ್ಲಬ್ ಬೋರ್ಡು ಕಂಟಿನ್ಯೂಟಿ ಬರು ಅದಕ್ಕೆ ಕರೆದ. ಬನ್ನಿ ಸರ್ ಮೇಕಪ್, ಮೇಕಪ್ ಎಲ್ಲ ಆಯಿತು, ಸುಟ್ಟು ಕೊಟ್ಟರು. ನಾನು ಸಿಂಹ ಎಲ್ಲರೂ ಪೂಜೆ ಆಯಿತು, ಡಿಸ್ಪರ್ಸ್ ಆಯಿತು. ಅವತ್ತು ನಮ್ಮದೇನು ಶಾರ್ಟ್ ಇರಲಿಲ್ಲ, ಫೋಟೋಶೂಟ್ ಥರ ಅಷ್ಟೇ, ಬ್ಯಾನರ್ಗೆ ಬೇಕಲ್ಲ. ಸೊ ಅದಕ್ಕೆಲ್ಲ ಮಾಡಿದ್ರು ಆಯಿತು. ಅಲ್ಲ ಅಣ್ಣವ್ರದ್ದೇನೋ ಆಫೀಸಿನ ಅಲ್ಲೇ ಇದೆ, ಅವ್ರದ್ದು ಸೆಕ್ಯೂರಿಟಿ ಆಫೀಸ್ ಅಲ್ಲೇ, ಅವ್ರದ್ದು ಕಂಟಿನ್ಯೂ ಆಯಿತು. ನಾನು ಬಂದ್ಬಿಟ್ಟೆ. ಒಂದು 3 ಡೇಸ್ ಆದಮೇಲೆ ನಾವು 4 ಜನ ವಿಲಿಯನ್ಸ್ ಇಂಟ್ರೊಡಕ್ಷನ್ ಸೀನು ಗಾಲ್ಫ್ ಕ್ಲಬ್, ಅಶೋಕ್ ರಾವ್ ಗಾಲ್ಫ್ ಆಡಬೇಕು, ನಾವೆಲ್ಲ ಚಪ್ಪಾಳಿ ಹೊಡಿಬೇಕು. ಆಗ ಅಶೋಕ್ ರಾವು ಬಾಸ್,
ದೊಡ್ಡಣ್ಣ ಸಿಂಹ ನಾನು ಮೂರು ಜನ ಶೇಲಾಗಳು ಅಂದರೆ ಅವನು ಹೇಳಿದಂಗೆ ಕೇಳ್ಕೊಂಡು ಆವತ್ತಿನ ದಿವಸ ನನಗೆ ಇನ್ನೊಂದು ಶಾಕ್ ಆಗಿದ್ದು ಒಬ್ಬ ದೊಡ್ಡ ಕಲಾವಿದರು ಅಣ್ಣ ಅವ್ರ ಸಂಸ್ಥೆಯಲ್ಲಿ ನೂರಾರು ಸಿನಿಮಾ ಮಾಡಿದವರು ಕಲಾ ಮಾಧ್ಯಮ ರೂಪಿಸೋ ಪ್ರತಿಯೊಂದು ಕಾರ್ಯಕ್ರಮ ನೋಡಬೇಕು ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮೊದಲು ಅವ್ರನ್ನೆತ್ತಿ ನಾನು ಅವ್ರ ಮೇಲೆ ಬಿದ್ದಿರೋದು ನನಗೇನು ಆಗಿಲ್ಲ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲಮ್ಸ್ ಕಾರ್ಪೊರೇಟ್ ಫಿಲಮ್ಸ್ ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು